ಮಾಜಿ ಮುಖ್ಯಮಂತ್ರಿಗಳು ಪೂಜ್ಯ ತಂದೆಯವರ ಸನ್ಮಾನ ಯಡಿಯೂರಪ್ಪನವರ ಕನಸು ನನಸಾಗಿದೆ ಪ್ರಧಾನಮಂತ್ರಿಗಳು ಈ ವಿಮಾನ ನಿಲ್ದಾಣವನ್ನು ಲೋಕಾರ್ಪಣೆಯಿಂದ ಮಾಡಿದ್ದಾರೆ ಇವತ್ತು ಅಧಿಕೃತವಾಗಿ ವಿಮಾನಯಾನ ಶುರುವಾಗ್ತಾ ಇದೆ ಸಹಜವಾಗಿನೇ ಇದರ ಲಾಭ ಕೇವಲ ಶಿವಮೊಗ್ಗ ಜಿಲ್ಲೆ ಅಷ್ಟೇ ಅಲ್ಲ ದಾವಣಗೆರೆ ಸುತ್ತಮುತ್ತ ಜಿಲ್ಲೆಗಳಿಗೂ ಕೂಡ ಇದು ಲಾಭ ಆಗ್ತದೆ ಆರ್ಥಿಕವಾಗಿ ಒಂದು ದೊಡ್ಡ ಶಕ್ತಿ ಕೊಟ್ಟಂತಾಗುತ್ತೆ ಯಾಕಂದ್ರೆ ಪ್ರವಾಸೋದ್ಯಮಕ್ಕೆ ಹೆಚ್ಚು ಅನುಕೂಲ ಆಗ್ತದೆ ಇವತ್ತು ವ್ಯಾಪಾರ ವಹಿವಾಟುಗಳಿಗೆ ಅನುಕೂಲ ಆಗ್ತದೆ ರೈತರು ಕೂಡ ಸಹಜವಾಗಿ ಅನುಕೂಲ ಆಗ್ತದೆ ಅಂದ್ರೆ ಇದೇನೋ ವಿಮಾನ ನಿಲ್ದಾಣ ಅಥವಾ ವಿಮಾನಯಾನ ಅಂತ ಹೇಳಿದ್ರೆ ಕೇವಲ ಶ್ರೀಮಂತರಿಗೆ ಅಂತಕಂತದ್ದು ಭ್ರಮೆ ಆದ್ರೆ ನಮ್ಮ ಹೆಮ್ಮೆ ಶಿವಮೊಗ್ಗ ವಿಮಾನ ಉತ್ತನ ಪ್ರಾರಂಭ ಆಗ್ತದೆ ವಿಮಾನಯಾನ ಎಲ್ಲ ವರ್ಗದ ಜನರಿಗೂ ಕೂಡ ಲಾಭ ಆಗ್ತದೆ ದೊಡ್ಡ ಶಕ್ತಿ ನಮ್ಮ ಮಲೆನಾಡು ಭಾಗಕ್ಕೆ ಬಂದಂತಾಗಿದೆ।